नमस्कार ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಸಿಂಪಲ್ ಆಗಿರೋ ಕ್ವಿಕ್ ಆಗಿ ಮಾಡುವಂತಹ ಟೀ ಟೈಮ್ ಸ್ನ್ಯಾಕ್ಸ್ ಆನಿಯನ್ ರಿಂಗ್ಸ್ ಮಾಡ್ತಾ ಇದ್ದೀವಿ ಬಿಸಿ ಬಿಸಿ ಟೀ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಇದಿಷ್ಟು ಸಾಮಗ್ರಿಗಳನ್ನು ಉಪಯೋಗಿಸಿ ಆನಿಯನ್ ರಿಂಗ್ಸ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಾನು ಇಲ್ಲಿ ಒಂದು ಜರಡಿಯಲ್ಲಿ 1 ಕಪ್ ಕಡಲೆ ಹಿಟ್ಟು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡು ಜರಡಿ ಮಾಡ್ಕೊತಾ ಇದೀನಿ ಕಡಲೆ ಹಿಟ್ಟನ್ನ ಈ ರೀತಿ ಜರಡಿ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪನು ಗಂಟಿಲ್ಲದೆ ಸ್ಮೂತ್ ಆಗಿರೋ ಹಿಟ್ಟನ್ನ ತಯಾರಿಸ್ಕೊಬಹುದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1/4 ಟೀಸ್ಪೂನ್ ಇಂಗು 1/2 ಟೀಸ್ಪೂನ್ ಓಂ ಕಾಳು 1/4 ಟೀಸ್ಪೂನ್ ಅರಶಿನ ಪುಡಿ ಮತ್ತೆ ರುಚಿಗೆ ಬೇಕಾದಷ್ಟು ಅಚ್ಚಕಾರದ ಪುಡಿಯನ್ನ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಎಲ್ಲ ಇಂಗ್ರೆಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ ಕಲಸ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪನು ಗಂಟ ಆಗದಂತೆ ಈ ಹದಕ್ಕೆ ಹಿಟ್ ಕಲಸ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಪ್ಲೇಟ್ ಮುಚ್ಚಿ 15 ರಿಂದ 20 ನಿಮಿಷ ಹಾಗೆ ಇಡಬೇಕು ಇಲ್ಲಿ ಕರಿಯೋದಿಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಮೊದಲು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ನಂತರ ತೆಳುವಾದ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು ನಂತರ ನಿಧಾನವಾಗಿ ರಿಂಗ್ ಶೇಪ್ ಅಲ್ಲಿ ಇರೋ ಈರುಳ್ಳಿನ ಒಂದೊಂದಾಗಿ ಸೆಪರೇಟ್ ಮಾಡ್ಕೋಬೇಕು ಎರಡು ಈರುಳ್ಳಿ ಲಾಗಿರೋ ಇದಿ ಸ್ಟ್ರಿಂಗ್ಸ್ ಅನ್ನ ಒಂದು ಪ್ಲೇಟ್ ಗೆ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ತಯಾರಿಸಿ ಇಟ್ಕೊಂಡಿರೋ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನಾ ಸೊಪ್ಪು ಇದರಲ್ಲಿ ಯಾವ ಫ್ಲೇವರ್ ಬೇಕೋ ಅದನ್ನ ಹಾಕೋಬಹುದು ಯಾವುದಾದರೂ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ರೆಡಿ ಆಯ್ತು ಎಣ್ಣೆ ಕೂಡ ಕಾದಿದೆ ಈಗ ಒಂದೊಂದೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತಗೊಂಡು ಈ ರೀತಿ ಎರಡು ಕಡೆಯಿಂದ ಹಿಟ್ಟಲ್ಲಿ ಕೋಟ್ ಮಾಡಿ ನಿಧಾನವಾಗಿ ಕಾಯ್ತಾ ಇರೋ ಎಣ್ಣೆಗೆ ಹಾಕ್ತಾ ಇದೀನಿ ಕೊನೆ ತನಕನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಬಣ್ಣ ಸ್ವಲ್ಪ ಬದಲಾದ ಮೇಲೆ ತಿರುವಿ ಹಾಕ್ತಾ ಇದೀನಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಬೇಯಿಸ್ಕೋಬೇಕು ಬಿಸಿ ಬಿಸಿ ಆಗಿರೋ ಆನಿಯನ್ ರಿಂಗ್ಸ್ ಅಥವಾ ಈರುಳ್ಳಿ ರಿಂಗ್ಸ್ ರೆಡಿ ಆಯ್ತು ಪಕ್ಕದಲ್ಲಿ ಟೀ ಕೂಡ ಕುದಿತಾ ಇದೆ ನಾನು ಇದನ್ನ ಈವನಿಂಗ್ ಟೀ ಜೊತೆ ಸರ್ವ್ ಮಾಡ್ತಾ ಇದೀನಿ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಒಮ್ಮೆ ಮಾಡಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು